ಸ್ನೇಹಿತರೆ, ಈ ಸಂಜೆಯ ಸಂಗೀತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮವನ್ನು ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಈ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದು ಸುಮಾರು 3 ದಶಕಗಳಿಗೂ ಕಾಲ ಹೆಚ್ಚು ಸೇವೆ ಸಲ್ಲಿಸಿದಂತಹ ದಿವಂಗತ RV ಪ್ರಭಾಕರ್ ರಾವ್ ಅವರ ಸ್ಮರಣೆಯಲ್ಲಿ ಅವರ ಮಕ್ಕಳು ನೀಡಿರುವ ದತ್ತಿಯ ಆಶ್ರಯದಲ್ಲಿ ಮತ್ತು ಶ್ರೀ ಪ್ರಕಾಶ್ ದತ್ತಿಯ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ದತ್ತಿಯ ನ್ಯಾಸಕರ್ತರೆಲ್ಲರಿಗೂ, ಅವರ ಕುಟುಂಬದವರೆಲ್ಲರಿಗೂ ಕೂಡ ಸಕಲ ಶ್ರೇಯಸ್ಸುಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಮನವಿಯನ್ನು ಸ್ವೀಕರಿಸಿ ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಬಂದಿರತಕ್ಕಂತಹ ವಿದುಷಿ ಸೀತಾ ಸತ್ಯನಾರಾಯಣ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿದುಷಿ ಸೀತಾ ಸತ್ಯನಾರಾಯಣ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೊದಲಿಗೆ ವಿದ್ವಾನ್ ಮತ್ತೂರು ಶಂಕರಮೂರ್ತಿ ಅವರಿಂದ, ನಂತರ ವಿದುಷಿ ಪಿ ರಮಾ ಮತ್ತು ವಿದುಷಿ RA ರಮಾಮಣಿ ಅವರಿಂದ ಅಭ್ಯಾಸ ಮಾಡಿದ್ದಾರೆ. ಈ ನಾಡಿನ ಮತ್ತು ವಿಶೇಷವಾಗಿ ಈ ಬೆಂಗಳೂರು ಮಹಾನಗರದ ಅನೇಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಸಿದ್ಧವಾದಂತಹ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಉದಾಹರಣೆಗೆ ಬೆಂಗಳೂರು ಗಾಯನ ಸಮಾಜ, ಮಲ್ಲೇಶ್ವರದ ಸಂಗೀತ ಸಭಾ, ಬೆಂಗಳೂರು ಲಲಿತ ಕಲಾ ಪರಿಷತ್ತು, ಹಾಗೆಯೇ ರಾಮಸೇವಾ ಮಂಡಳಿ, ಶೇಷಾದ್ರಿಪುರದ ರಾಮಸೇವಾ ಮಂಡಳಿ, ವಿದ್ಯಾರಣ್ಯಪುರದಲ್ಲಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಹಾಗೆ ಶಂಕರ ಮಠ ಇತ್ಯಾದಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅವರೊಂದಿಗೆ ಇಂದು ವಯೋಲಿನ್ನಲ್ಲಿ ಸಹಕಾರ ನೀಡಲಿಕ್ಕೆ ಬಂದಿರತಕ್ಕಂಥವರು ಈ ವೇದಿಕೆಗೆ ಚಿರಪರಿಚಿತರು, ವಿದ್ವಾನ್ MS ಗೋವಿಂದ ಸ್ವಾಮಿ ಅವರು. ಅವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ವಿದ್ವಾನ್ MS ಗೋವಿಂದ ಸ್ವಾಮಿ ಅವರು ಮೊದಲಿಗೆ ತಮ್ಮ ತಂದೆ MS ಸುಬ್ರಹ್ಮಣ್ಯ ಅವರಿಂದ ವಯೋಲಿನ್ ಅಭ್ಯಾಸ ಮಾಡಿ, ನಂತರ ವಿದುಷಿ ಲಾಲ್ಗುಡಿ R ರಾಜಲಕ್ಷ್ಮಿ ಅವರಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೆದಿದ್ದಾರೆ. ಅತ್ಯಂತ ಹಿರಿಯ ಕಲಾವಿದರು, ಆಕಾಶವಾಣಿ, ದೂರದರ್ಶನ ಮತ್ತು ಈ ನಾಡಿನ ಅತ್ಯಂತ ಶ್ರೇಷ್ಠ ಗಾಯಕರೆಲ್ಲರಿಗೂ ಕೂಡ ವಯೋಲಿನ್ ಸಹಕಾರ ನೀಡಿರ್ತಾರೆ. ಇಂದಿಗೆ ಮೃದಂಗದಲ್ಲಿ ಸಹಕಾರ ನೀಡಲು ಬಂದಿದ್ದಾರೆ ವಿದ್ವಾನ್ R ಕಾರ್ತಿಕ್ ಅವರು. ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ವಿದ್ವಾನ್ R ಕಾರ್ತಿಕ್ ಅವರು ಬೆಂಗಳೂರು V ಪ್ರವೀಣ್, ವಿದ್ವಾನ್ KN ಕೃಷ್ಣಮೂರ್ತಿ ಮತ್ತು ವಿದ್ವಾನ್ MG ಗೋಪಾಲಕೃಷ್ಣನ್ ಅವರಿಂದ ಮೃದಂಗವಾದನದ ಶಿಕ್ಷಣವನ್ನು ತಮ್ಮ 7ನೇ ವಯಸ್ಸಿನಿಂದಲೇ ಆರಂಭ ಮಾಡಿ ಸುಮಾರು 20 ವರ್ಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಿದ್ದಾರೆ. ಕಿರಿಯ ಮತ್ತು ಅನೇಕ ಹಿರಿಯ ಕಲಾವಿದರುಗಳಿಗೆ ಮೃದಂಗದ ಸಹಕಾರ ನೀಡಿದ್ದಾರೆ. ವಿದ್ವತ್ ಪದವೀಧರರು ಮೃದಂಗದಲ್ಲಿ, ಆಕಾಶವಾಣಿಯ ಕಲಾವಿದರೂ ಆಗಿದ್ದಾರೆ. ಪ್ರಸಿದ್ಧ TV ಚಾನಲ್ ಕೂಡ ಇವರ ವಾದನ ಪ್ರಸ್ತುತವಾಗಿದೆ. ಹೀಗಾಗಿ ಈ ಎಲ್ಲ ಕಲಾವಿದರಿಗೂ ತಮ್ಮ ಪರವಾಗಿ, ಸಂಸ್ಥೆಯ ಪರವಾಗಿ, ದತ್ತಿಯ ನ್ಯಾಸಕರ್ತರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಸರಿ ಗಮ್ಮಪ್ಪ.
ಮ
ಸೋಮಶೇಖರನು ಸೋಮುಖದ
ಬಣಿ ಸಣಿ ಪಮಗ ಗ ಮಣಿ ಪ ಮಣಿ ಪಮಗ ಮಾರಿ ಸರಿ ರೇ ಗಮರಿ ಸನಿ ಸರಿ ಸನಿ ಪಮ ಪ ಮಗ ಮ ಬಣಿ ಸರಿ ಸನಿ ರೇ ರಿ ಸನಿ ಪಮ ಗ ಮ ಪ ನಿ ಸನಿ ಬಣಿ ಸನಿ ಪಮ ಪಮ ಗಮ ರೇ ರೇ ಸನಿ ಸ ಪ ನಿ ಪಮ ಪ
ಶೃಂಗಪುರಾಧೀಶ್ವರಿ ಶಾರದೆ Yeah.
ಶಾರದೆವು ಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ನಮ್ಮಮ್ಮ ಶಾರದೆವು ಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ಲೇಸಾಗಿ ಸೂಜನ
ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ ಗುರುವೇ, ಕರೆದರೂ ಬರಬಾರದೆ ಗುರುವೇ, ಕರೆದರೆ ಬರಬಾರದೆ ಗುರುವೇ, ಕರೆದರೂ ಬರಬಾರದೆ ಗುರುವೇ, ಕರೆದರೆ ಬರಬಾರದೆ ಗುರುವೇ, ಕರೆದರು ಬರಬಾರದೆ ಗುರುವೇ, ಕರೆದರೆ ಬರಬಾರದೆ ಗುರುವೇ. ವರಮಂತ್ರಾಲಯ ಪುರ ಶಂಖಚಕ್ರಗದಾಪಾಣೆ ದ್ವಾರಕಾ ನಿಲಯಾಚ್ಯುತಾ
ರಕ್ಷಮ ಶರಣಾಗತಂ. Na 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 na
ಶ್ರೀ ಚಕ್ರ ರಾಜ ನೀಲಯೇ ಶ್ರೀ ಚಕ್ರ ರಾಜ ನೀಲಯೇ ಶ್ರೀ ಚಕ್ರ ರಾಜ ನೀಲಯೇ ಶ್ರೀ ಚಕ್ರ ರಾಜ ನೀಲಯೇ ಶಿವ ಶಕ್ತಿ
ಭಜರೆ ರೆ ಮಾನಸ ಶ್ರೀರಗು ದೇವ ಕಲಯಾಮಿತೆ ಚರಣಾಂಬುಜ ಸೇವನೋ ದೇವ ಕಲಯಾಮಿತೆ ಚರಣಾಂಬುಜ ಸೇವನೋ ದೇವ ಕಲಯಾಮಿತೆ ಚರಣಾಂಬುಜ ಸೇವನೋ ದೇವ ಕಲಯಾಮಿತೆ ಚರಣಾಂಬುಜ ಸೇವನೋ
ಬಜೇಲ
ಮರುಗೆಲರ ಮರುಗೆಲರ ಓ
ಮಾ
Thank you.
ಸ್ನೇಹಿತರೆ, ಗೌರವಾರ್ಪಣೆಗೆ ಮುನ್ನ ನಾಳೆ ಕಾರ್ಯಕ್ರಮದ ಒಂದು ಸೂಚನೆ. ನಾಳೆ ಸಂಜೆ 6:30 ಗಂಟೆಗೆ ಶತಾವಧಾನಿ ಆರ್ ಗಣೇಶ್ ಅವರಿಂದ ಪ್ರವಚನ ಮಾಲೆ, ಹಬ್ಬ ಮತ್ತು ಹರಿದಿನಗಳು ವಿಷಯ. ನೆಮ್ಮದಿಯಾಗಿ ಸ್ವಸ್ಥವಾಗಿ ಕೂತು ಕೇಳೋದಕ್ಕೆ, ಇಂಥ ಸಂಗೀತ ಚೆನ್ನಾಗಿರೋದಕ್ಕೆ ಅನ್ನೋದು ಇದು ಉದಾಹರಣೆ. ಯಾವ ಆರ್ಭಟವೂ ಇಲ್ಲ, ಸಮಾಧಾನವಾದ ಮನಸ್ಸಿನಿಂದ ಹಾಡಿದಾಗ ಹೀಗಿರುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ನೀವು ಗಮನಿಸ್ತಿರ್ತೀರ, ಸಾಮಾನ್ಯವಾಗಿ ದೇವ್ರ ನಾಮಗಳು ಅದನ್ನೆಲ್ಲ ಕೊನೆಗೆ ಇಟ್ಕೊಳ್ಳೋದು. ಇವತ್ತದು ಸ್ವಲ್ಪ ನಮಗಾಗಿ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭ ಅಲ್ವಾ, ಹಾಗಾಗಿ ಮನಸ್ಸಿಗೆ ಹತ್ತಿರವಾಗುವಂಥ ದಾಸರ ಪದಗಳನ್ನು ಮೊದಲು ಹಾಡಿ ಆಮೇಲೆ ಈಗ ಬಂದಂಥ ಪಂತುವರಾಳಿ ಅಥವಾ ಕಾಮವರ್ಧಿನಿ ಸ್ವಾತಿ ತಿರುನಾಳರ ಈ ಕೃತಿ. ಇದುವರೆಗೆ 11 ರಚನೆಗಳನ್ನು ಹಾಡಿದ್ರು ಶ್ರೀಮತಿ ಸೀತಾ ಅವರು. ಏಕಾದಶ 72 ಮೇಲ್ಕರ್ತ ರಾಗದಲ್ಲಿ ಇದು ಒಂದು ಚಕ್ರದ ಹೆಸರು, ರುದ್ರ ಅಂತ. ಹಾಗೆ ಎಲ್ಲವೂ ರಮಣೀಯ. ಈ ಸಂದರ್ಭಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಶ್ರೀಕೃಷ್ಣನ ತತ್ವನೇ ಹಾಗಲ್ವಾ, ಪ್ರಕೃತಿ ಜನಜೀವನ ಎಲ್ಲರ ಜೊತೆಗೆ ಒಂದಾಗಿ ಬೆರೆಯುವಂಥ ಆ ಗುಣ, ಇದನ್ನೆಲ್ಲ ನೆನಪಿಗೆ ತಂದುಕೊಡುತ್ತೆ ಈ ಸಂದರ್ಭ. ಹಾಗೆ ಎಲ್ಲರ ಒಟ್ಟಿಗೆ ರಸವಾಗಿ ಹರಿಯುವ ಈ ಜೀವನ, ಸಂಗೀತ, ಈ ಕಲೆಗಳು ಕೊಡೋ ನಮಗೆ ಉತ್ತಮವಾದ ಬಹು ಒಳ್ಳೆಯ ಒಂದು ಸೂಚನೆ ಏನು ಅಂತ ಅಂದರೆ, ಎಲ್ಲವನ್ನೂ ಮರೆತು ಕಿವಿಯನ್ನು ಮಾತ್ರ ಇದಕ್ಕೆ ಕೊಟ್ಟಿರಿ, ಮನಸ್ಸು ತಂತಾನೇ ಕರ್ಕೊಂಡು ಹೋಗುತ್ತೆ ಅಂತ. ಕಲೆಗಳು ಕೊಡುವಂಥ ನಮಗೆ ದೊಡ್ಡ ಶ್ರೇಷ್ಠ ಮೌಲ್ಯ ಅಂದರೆ ಇದು. ಅದರಲ್ಲಿ ಒಂದಾಗಬೇಕು, ಮತ್ತು ಯಾವ ಪೂರ್ವ ಯೋಜನೆ ಇಲ್ಲದೆ ಮನಸ್ಸನ್ನು ಒಪ್ಪಿಸಬೇಕು ಕಲೆಗೆ, ಆವಾಗ ಅದರ ಆಸ್ವಾದ. ಹೀಗೆ ಈ ಕಲೆಯ ಮೂಲಕ ನಮ್ಮನ್ನು ಆ ತತ್ವಕ್ಕೆ ಕೊಂಡೊಯ್ದಂಥ ಶ್ರೀಮತಿ ಸೀತಾ ಸತ್ಯನಾರಾಯಣ ಅವರು ಹಾಗೂ ಅವರ ಒಟ್ಟಿಗೆ ಹಿರಿಯ ವಿದ್ವಾಂಸರಾದಂಥ MS ಗೋವಿಂದ ಸ್ವಾಮಿಯವರು, ಮೃದಂಗದಲ್ಲಿ ವಿದ್ವಾನ್ ಆರ್ ಕಾರ್ತಿಕ್ ಅವರು ಈ ವೇದಿಕೆಯಿಂದ ನಮಗೆ ರಸದೌತಣವನ್ನು ಉಣಬಡಿಸಿದ್ದಾರೆ. ಗೌರವಾರ್ಪಣೆಯ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ. ಈ ಕಾರ್ಯಕ್ರಮ ನಡೆಯಲು ಕೈಗೂಡಿಸಿದಂಥ ದತ್ತಿಯ ನ್ಯಾಸಕರ್ತರಿಗೆ ಹಾಗೂ ಸಂಸ್ಥೆ ಹಾಗೂ ನೀವೆಲ್ಲರೂ ಬಂದು ಇಲ್ಲಿ ನೆರೆದಿರುವ ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು. ಕೃಷ್ಣನ ಹಾಡಣ ಅಂತ ಮೆಟ್ಟಿ ಬಾಲವ ಬಿಡಿದು ಕುಣಿ ಕುಣಿದಾಡುವ ಬಾಲಗಳೊಮ್ಮೆ
ಪಂಚನಾಟಕ ಬೇದವ ವಾಜಿಸುತ್ತಾ
ಅಲ್ಲಿ ನೋಡಲು ರಾಮ
ಶ್ರೀರಾಮಂ ಜಾನಕಿ ಗಾದೋ ಅಯೋಧ್ಯಾಧಿಪತಿಂ ದೇವಂ ರೂಪಯಂ ವನಶ್ಯಾಲಿನಂ ಧನುರ್ಬಾಣಧರಂ ವೀರಂ ಕಲ್ಯಾಣ ರಾಮ ಸೀತಾ ಕಲ್ಯಾಣ ರಾಮ ರಘುರಾಮ ರಾಮ ಸೀತಾ ಕಲ್ಯಾಣ ರಾಮ ರಘುರಾಮ ಕಜಾರ ಮನೆ ರಾಘವ ರಾಮ ರಾಘವ ರಾಮ ರಘು
ಲಕ್ಷ್ಮೀ ಬಾರಮ್ಮ ಚಕ್ರವರ್ತಿ